ಹಾಯ್ ಎಲ್ಲರಿಗೂ, ಟೇಸ್ಟ್ ಆಫ್ ಬ್ಯಾಂಗ್ಳೂರ್ ಫುಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಚಾಟ್ ಮಾಡುವಾಗ ಗ್ರೀನ್ ಚಟ್ನಿ ಅಂತ ಹಾಕ್ತೀವಲ್ಲ, ಅದನ್ನು ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳನ್ನು ಫಸ್ಟ್ ನೋಡ್ಕೊಳ್ಳೋಣ. ಅದಕ್ಕೆ ಒನ್ ಬೌಲ್ ಪುದೀನ ಬೇಕು, ಅರ್ಧ ಬೌಲು ಕೊತ್ತಂಬರಿ ಸೊಪ್ಪು ಬೇಕು, ಆಮೇಲೆ ಉಪ್ಪು, ಕಲ್ಲುಪ್ಪು, ಸ್ವಲ್ಪ ಕಲ್ಲುಪ್ಪು, ಒಂದು ಸ್ವಲ್ಪ ಗರಂ ಮಸಾಲೆ, ಜೀರಿಗೆ, ಒಂದು ಸ್ವಲ್ಪ ಹುಣಸೆಹಣ್ಣು, ಒಂದು ಸ್ವಲ್ಪ ಆಮ್ಚೂರು ಪೌಡರು. ಹುಣಸೆಹಣ್ಣು ತೊಗೊಂಡಿರೋದ್ರಿಂದ ಸ್ವಲ್ಪ ಆಮ್ಚೂರು ತೊಗೋತಾ ಇದ್ದೀವಿ. ಆಮೇಲೆ ರೆಡ್ ಚಿಲ್ಲಿ ಪೌಡರ್ ಅಂದರೆ ಅಚ್ಚಕಾರದ ಪುಡಿ, ಆಮೇಲೆ ಧನಿಯಾ ಪುಡಿ, ಆಮೇಲೆ ಚಾಟ್ ಮಸಾಲ ಮತ್ತು ಮೂರು ಹಸಿಮೆಣಸಿನ್ಕಾಯಿ ಇಷ್ಟು ಬೇಕು. ಇವಾಗ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಫಸ್ಟು ನಾವು ಈ ಸೊಪ್ಪನ್ನ ರುಬ್ಕೊಂಬಿಡೋಣ, ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯನ್ನು ರುಬ್ಕೊಳ್ಳೋಣ. ಆಮೇಲೆ ಇದಲ್ಲೆಲ್ಲ ಹಾಕ್ಬಿಟ್ಟು ಇನ್ನೊಂದ್ಸತಿ ರುಬ್ಕೊಳ್ಳೋಣ. ಈಗ ಫಸ್ಟ್ ಮಿಕ್ಸಿಗೆ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ, ಆಮೇಲೆ ಪುದೀನ ಹಾಕೊಳ್ಳೋಣ. ಸ್ವಲ್ಪನೇ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡು ಆಮೇಲೆ ಬೇರೆ ಮಿಕ್ಕಿದ್ದೆಲ್ಲ ಮಸಾಲೆನ ಹಾಕ್ಕೊಳ್ಳೋಣ. ಈಗ ಮೂರು ಹಸಿಮೆಣಸಿನ್ಕಾಯಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ. ಇವಾಗ ರುಬ್ಕೊಳ್ಳೋಣ. ನೋಡಿ, ಈಗ ರುಬ್ಕೊಂಡಿದ್ದೀನಿ ಪುದೀನ, ಕೊತ್ತಂಬರಿ ಸೊಪ್ಪು ಮತ್ತು ಗ್ರೀನ್ ಚಿಲ್ಲೀಸು ಅಂದರೆ ಹಸಿಮೆಣಸಿನ್ಕಾಯಿ ರುಬ್ಕೊಂಡಿದ್ದೀನಿ. ಈಗ ಮಿಕ್ಕಿದೆಲ್ಲ ಸಾಮಗ್ರಿಗಳನ್ನು ಹಾಕ್ಕೊಳ್ಳೋಣ. ಸೊ ಗರಂ ಮಸಾಲೆ ಮತ್ತು ಉಪ್ಪು, ಜೀರಿಗೆ, ಹುಣಸೆಹಣ್ಣು ಇಟ್ಕೊಂಡಿದ್ವಲ್ಲ ಸ್ವಲ್ಪ ಹುಣಸೆಹಣ್ಣು, ಆಮ್ಚೂರು. ಹುಣಸೆಹಣ್ಣು ಇಲ್ಲ ಅಂದರೆ ಲಿಂಬೆಹಣ್ಣು ಹಾಕೋಬೋದು, ಹುಣಸೆಹಣ್ಣು ಟೇಸ್ಟ್ ಜಾಸ್ತಿ ಇರುತ್ತೆ ಅಂತ ನಾನು ಅದು ಹಾಕೋತಾ ಇದ್ದೀನಿ. ರೆಡ್ ಚಿಲ್ಲಿ ಪೌಡರು, ಆಮೇಲೆ ಧನಿಯಾ ಪೌಡರು, ಆಮೇಲೆ ಚಾಟ್ ಮಸಾಲ. ಸೊ ಇವಾಗ ಇದನ್ನೆಲ್ಲ ಹಾಕ್ಕೊಂಡು ತಿರುಗಿಸ್ಕೊಳ್ಳೋಣ. ಈಗ ನಮ್ಮದು ಗ್ರೀನ್ ಚಟ್ನಿ ರೆಡಿಯಾಗಿದೆ, ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ನೋಡಿ, ಈಗ ಗ್ರೀನ್ ಚಟ್ನಿ ರೆಡಿಯಾಗಿದೆ. ಸೊ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಗ್ರೀನ್ ಚಟ್ನಿ ಮಾಡ್ಕೋಬಹುದು ಅಂತ. ಇದಕ್ಕೆ ಯಾಕೆ ಎಲ್ಲ ಮಸಾಲೆ ಹಾಕೋದು ಅಂದ್ರೆ, ಇದನ್ನ ಬರೀ ಸಮೋಸ ಜೊತೆ, ಕಚೋರಿ ಜೊತೆ, ಇಲ್ಲ ಸ್ಯಾಂಡ್ವಿಚ್ ಬ್ರೆಡ್ಗೆ ಕೆಳಗಡೆ ಹಾಕೋದಿಕ್ಕೆ, ಬೇಸ್ ತರ ಹಾಕೋದಿಕ್ಕೆ, ಅಥವಾ ಪರಾಟ ಜೊತೆ, ಸೊ ಎಲ್ಲಾದ್ರ ಜೊತೆನೂ ಇದನ್ನ ಆಕ್ಚುಲಿ ತಿನ್ಬಹುದು. ಸೊ ಇದನ್ನ ನಾವು ಮಾಡಿಟ್ಕೊಂಡು ಫ್ರೀಸರ್ ಅಲ್ಲಿ ಇಟ್ಕೊಂಡು ಒಂದು 15-20 ದಿವಸ ತನಕ ಬರುತ್ತೆ. ಸೊ ನಾವು ಯಾವಾಗ ಬೇಕೋ ಅವಾಗ ಸ್ವಲ್ಪನೇ ಒಂದು 1/2 ಗಂಟೆ ಮುಂಚೆ ತೆಗೆದಿಟ್ಕೊಂಡ್ರೆ ಒಂದು ಸ್ವಲ್ಪನೇ ಯೂಸ್ ಮಾಡ್ಕೋಬಹುದು, ಉಪಯೋಗಿಸ್ಕೋಬಹುದು. ಅದು ತುಂಬಾ ನಿಮ್ಗೆ ಈಸಿ ಆಗುತ್ತೆ. ನಾವು ಇವಾಗ ಚಾಟ್ ಮಾಡುವಾಗ್ಲೇ ಅದನ್ನ ಮಾಡ್ಕೋಬೇಕಂತ ಏನಿಲ್ಲ. ಯಾವಾಗಾದ್ರೂ ಟೈಮ್ ಇದ್ದಾಗ ಅಥವಾ ಇಂಗ್ರೀಡಿಯೆಂಟ್ಸ್ ಇರುವಾಗ, ವಸ್ತುಗಳು ಇದ್ದಾಗ ಮಾಡಿಟ್ಕೋಬಹುದು. ಮಾಡಿಟ್ಕೊಂಡು ಫ್ರೀಸರ್ ಅಲ್ಲಿ ಇಟ್ಕೊಂಡು ಒಂದು 15-20 ದಿವಸ ತಂಗ ಇರುತ್ತೆ. ಸೊ ನಿಮ್ಗೆ ಯಾವಾಗ ಬೇಕೋ ಒಂದು 1/2 ಗಂಟೆ ಮುಂಚೆ ತೆಗೆದಿಟ್ಕೊಂಡ್ರೆ ಅದನ್ನ ಅವಾಗ ಯೂಸ್ ಮಾಡ್ಕೋಬಹುದು. ಸೊ ಇದು ತುಂಬಾ ಸುಲಭವಾಗಿ ಈಸಿಯಾಗೂ ಮಾಡ್ಬೋದು ಮತ್ತೆ ತುಂಬಾ ಉಪಯೋಗಕಾರಿ. ನೀವು ಟ್ರೈ ಮಾಡಿ ಮನೆಯಲ್ಲಿ, ಹೇಗ್ ಬಂತು ಅಂತ ನಂಗೆ ಹೇಳಿ. ಹಾಯ್, ಮತ್ತೆ ಟೇಸ್ಟ್ ಆಫ್ ಬ್ಯಾಂಗ್ಳೂರ್ ಫುಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವಾಗ ನಾವು ಚಾಟ್ಸ್ ರೆಸಿಪೀಸ್ಗಳಿಗೆ ಹಾಕ್ತೀವಲ್ಲ, ಸ್ವೀಟ್ ಚಟ್ನಿ ಅಥವಾ ಇಮ್ಲಿ ಚಟ್ನಿ ಅಂತ ಕರಿತೀವಿ, ಅದನ್ನ ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು, ಒಣ ಖರ್ಜೂರ, ಖರ್ಜೂರ ಹಸಿ ಖರ್ಜೂರ, ಒಣ ಖರ್ಜೂರ ಯಾವ್ದಾದ್ರು ಆಗುತ್ತೆ, ಅದನ್ನ ನೆನ್ಸಿಟ್ಕೊಳ್ಳಿ. ಒಣ ಖರ್ಜೂರ ಆದ್ರೆ ನೆನ್ಸಿಟ್ಕೊಳ್ಳಿ, ಹಸಿ ಖರ್ಜೂರ ಅಂದ್ರೆ ಹಂಗೆ ಡೈರೆಕ್ಟ್ ಆಗಿ ಮಾಡ್ಬೋದು. ಒಂದು 20 ಖರ್ಜೂರ ಬೇಕು. ಆಮೇಲೆ 1 ಬೌಲ್ ಅಷ್ಟು ಬೆಲ್ಲ. ಇದೇನ್ ಮಾಡಿದ್ದೀನಿ ಅಂದ್ರೆ, ಇದು ಹುಣಸೆಹಣ್ಣು, ಒಂದು ಲಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣನ್ನ ನಾನು ಸ್ವಲ್ಪ ನೀರಲ್ಲಿ ನೆನ್ಸಿಟ್ಕೊಂಡಿದ್ದೀನಿ. ಆಮೇಲೆ ಒಂದ್ ಸ್ವಲ್ಪ ಉಪ್ಪು ಮತ್ತೆ ಒಂದು 1/2 ಟೀಸ್ಪೂನ್ ಅಷ್ಟು ಜೀರಾ ಅಂದ್ರೆ ಜೀರಿಗೆ ಪೌಡರ್. ಸೊ ಇಷ್ಟು ಬೇಕು. ಫಸ್ಟ್ ನಾವೇನ್ ಮಾಡ್ತೀವಿ ಅಂದ್ರೆ, ಇದ್ರದ್ದು ಬೀಜ ತೆಕ್ಕೊಂಡು, ಈ ಡೇಟ್ಸ್ ಅಂತೀವಲ್ಲ ಇಲ್ಲ ಖರ್ಜೂರ ಅಂತೀವಲ್ಲ, ಅದ್ರದ್ದು ಬೀಜ ತೆಕ್ಕೊಂಡು ಮಿಕ್ಸಿಲಿ ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ ಅಥವಾ ನುಣ್ಣಗೆ ಮಾಡ್ಕೊಳ್ಳೋಣ. ಅದು ಫಸ್ಟ್ ಪ್ರೊಸೀಜರು. ಸೊ ನೋಡೋಣ ಹೇಗ್ ಮಾಡೋದು ಅಂತ. ನೋಡಿ, ಈಗ ಈ ಖರ್ಜೂರನ್ನೆಲ್ಲ ನಾನು ಬೀಜ ತೆಗೆದು ಮಿಕ್ಸಿಗೆ ಹಾಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕೊಳ್ಳೋಣ. ಸೊ ಸ್ವಲ್ಪ ನೀರು ಹಾಕೊಂಡು ನಾವು ತಿರುಗಿಸ್ಕೊಳ್ಳೋಣ. ಫೈನ್ ಪೇಸ್ಟ್ ಆಗ್ಬೇಕಿದು, ಅಷ್ಟು ತನಕ ತಿರುಗಿಸ್ಕೊಳ್ಳೋಣ. ನೋಡಿ, ಸ್ವಲ್ಪನೇ ನೀರು ಹಾಕೊಂಡು ಒಂದು 1/4 ರಿಂದ 1/4 ಲೋಟದಷ್ಟು ನೀರು ಹಾಕೊಳ್ಬಹುದು. ಈ ತರ ಫೈನ್ ಪೇಸ್ಟ್ ಆಗ್ಬೇಕು. ಈ ತರ ಫೈನ್ ಪೇಸ್ಟ್ ಆದ್ಮೇಲೆ ಇದನ್ನ ಕುದಿಯಕ್ಕಿಡೋಣ. ನೋಡಿ, ಇವಾಗ ನಾವೊಂದು ಬಾಣಲೆ ಇಟ್ಕೊಂಡಿದೀವಿ. ಬಾಣಲೆ ಇಟ್ಕೊಂಡು ಅದಕ್ಕೆ ಈ ಖರ್ಜೂರದ ಪೇಸ್ಟ್ ಹಾಕೊಂಡಿದ್ದೀನಿ. ಆಮೇಲೆ ಇವಾಗ ಏನ್ ಮಾಡೋಣ ಅಂದ್ರೆ, ನಾವು ಹುಣಸೆಹಣ್ಣು ಇಟ್ಕೊಂಡಿದ್ವಲ್ಲ, ಹುಣಸೆಹಣ್ಣ ಕ್ಯೂಚ್ಕೊಂಡು ನೀರು ಸ್ವಲ್ಪನೇ ನೀರು ಹಾಕೊಂಡು ಕ್ಯೂಚ್ಕೊಂಡು ಸ್ವಲ್ಪ ಗಟ್ಟಿಯಾಗೆ ನೀರು ಹಾಕೊಂಡು ಕ್ಯೂಚ್ಕೋಬೇಕು. ಸೊ ಇದು ಹುಣಸೆಹಣ್ಣು ಹಾಕ್ತಾ ಇದ್ದೀವಿ.
हुण्से नीर हाकोंड मेले स्वल्प चन्नागि तिरुगिसिकोळ्ळोण सो एल्ला मिक्स आगलि खर्जूर पेस्ट मत्ते हुण्से हण्णु नीरु एल्ला मिक्स माड्कोळ्ळोण इदु हुण्से हण्णिगे स्वल्प स्वल्पने नीर हाकोंडु गट्टियागि पेस्ट तक्कोबेकु ಜಾಸ್ತಿ ನೀರು ಹಾಕ್ಬಿಟ್ಟು ತೆಳು ಮಾಡಬಾರದು ಯಾಕಂದ್ರೆ ತುಂಬಾ ಟೈಮ್ ಹಿಡಿಯುತ್ತೆ ಮತ್ತೆ ಇದು ಗಟ್ಟಿಯಾಗೋದಕ್ಕೆ ಚಟ್ನಿ ಸೋ ಇದು ಈ ತರ ತಿರುಗಿಸ್ಕೋಬೇಕು ಈ ತರ ತಿರುಗಿಸ್ಕೊಂಡ ಆದ್ಮೇಲೆ ನಾವು ಏನು ಮಾಡೋಣ ಅಂದ್ರೆ ಬೆಲ್ಲ ಹಾಕೊಳ್ಳೋಣ ಸೋ ನಾವು ಒಂದು ಬೌಲ್ ಬೆಲ್ಲ ಇಟ್ಕೊಂಡಿದ್ವಲ್ಲ ಬೆಲ್ಲ ಹಾಕೊಳ್ಳೋಣ ಸೋ ಇವಾಗ ಬೆಲ್ಲ ತಿರುಗಿಸ್ಕೊಳ್ಳೋಣ ಇದನ್ನ ಇವಾಗ ಸಿಮ್ ಅಲ್ಲಿ ಇಟ್ಟು ಇದು ಒಂದು ಸ್ವಲ್ಪ ಎಲ್ಲಾ ಚೆನ್ನಾಗಿ ಕುದ್ದು ಸ್ವಲ್ಪ ಥಿಕ್ನೆಸ್ ಜಾಸ್ತಿ ಬರಬೇಕು ಸ್ವಲ್ಪ ದಪ್ಪ ಆಗಬೇಕು ಇದು ಅಷ್ಟೊತ್ತಂಕ ಇದನ್ನ ಈ ತರ ತಿರುಗಿಸ್ಕೊತಾ ಇರೋಣ ಇವಾಗ ನಾವು ಜೀರಿಗೆ ಪುಡಿ ಇಟ್ಕೊಂಡಿದ್ವಲ್ಲ ಅದನ್ನ ಹಾಕೊಳ್ಳೋಣ ಆಮೇಲೆ ಒಂಚೂರು ಉಪ್ಪು ಇಟ್ಕೊಂಡಿದ್ವಲ್ಲ ಕಲ್ಲುಪ್ಪು ಸ್ವಲ್ಪ ಹಾಕೊಳ್ಳೋಣ ಇದು ಕಲ್ಲುಪ್ಪು ಹಾಕಿದ್ರೆ ಇನ್ನು ಟೇಸ್ಟ್ ಜಾಸ್ತಿ ಆಗುತ್ತೆ सो अदक्के हाकोता इदीवि सो हिंग तिरुगिसिकोळ्ळोण मीडियम फ्लेम अल्लि इट्टु इदु चेन्नागि कुदिबेकु बेल्ल एल्ल चेन्नागि करगि इदु स्वल्प दप्प आगबेकु अष्ट तंक कुदिसिकोळ्ळोण नोडिद्रल्ल ई तर कुदियुत्ते चेन्नागि ई तर कुदियक्के स्टार्ट आदमेले इन्नु ओंदु 5 रिंद 10 निमिष तंक निडबेकु इल्लांद्रे अदु चेन्नागि आगल्ल सो इदु थिक्कागि बरबेकु ಈ ಚಟ್ನಿನೆಲ್ಲ ನಾವು ಆಕ್ಚುಲಿ ಮಾಡಿ ಇಟ್ಕೊಂಡು ಬಿಡಬೇಕು ಚಾಟ್ ಮಾಡ್ತೀವಿ ಅನ್ನುವಾಗ ಇದನ್ನ ಮಾಡಿ ಯೂಸ್ ಮಾಡಕ ಆಗಲ್ಲ ಸೋ ಫಸ್ಟ್ ಏ ಮಾಡಿ ಇಟ್ಕೊಂಡು ಫ್ರೀಜರ್ ಅಲ್ಲಿ ಇಟ್ಕೊಂಡ್ರೆ ನಾವು ಯಾವಾಗ ಚಾಟ್ ಮಾಡ್ತೀವೋ ಚಾಟ್ಸ್ ಅನ್ನು ಮಾಡ್ತೀವೋ ಅವಾಗ ನಾವು ಇದನ್ನ ಒಂದು ಅರ್ಧ ಗಂಟೆ ಮುಂಚೆ ತೆಗೆದಿಟ್ಕೊಂಡ್ರೆ ಈ ಗ್ರೀನ್ ಚಟ್ನಿ ಮತ್ತೆ ಸ್ವೀಟ್ ಚಟ್ನಿನ ಅದನ್ನ ಉಪಯೋಗಿಸ್ಕೊಬಹುದು ಇದು ತುಂಬಾ ದಿನ ಬಾಳುತ್ತೆ ಫ್ರೀಜರ್ ಅಲ್ಲಿ ಇಟ್ರೆ ಸೋ ಇದೆ ತರ ಇದು ಥಿಕ್ ಆಗೋ ತನಕ ನಾವು ಇದನ್ನ ಹಿಂಗೇ ಕುದಿಯಕ್ಕೆ ಬಿಡೋಣ ಸ್ವಲ್ಪ ಸಿಮ್ ಅಲ್ಲಿ ಇಟ್ಕೊಳ್ಳೋಣ ಮೀಡಿಯಂ ಫ್ಲೇಮ್ ಇಲ್ಲ ಸಿಮ್ ಅಲ್ಲಿ ಇಟ್ಕೊಳ್ಳಿ ಹೈ ಫ್ಲೇಮ್ ಬೇಡ ಸೋ ಇದು ಚೆನ್ನಾಗಿ ಕುದ್ದ ಮೇಲೆ ಇದು ಸ್ವಲ್ಪ ದಪ್ಪ ಥಿಕ್ ಆಗುತ್ತೆ ದಪ್ಪ ಆಗುತ್ತೆ ಅವಾಗ ಆಫ್ ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ಳೋಣ ಇದು ಇವಾಗ ಬ್ರೆಡ್ ಗೆ ಚಾಟ್ಸ್ ಗೆ ಬರಿ ಸಮೋಸಾ ತಿನ್ನೋದಿಕ್ಕೆ ಅಥವಾ ಬೇರೆ ಕಚೋರಿ ತಿನ್ನೋದಿಕ್ಕೆ ಅಥವಾ ಬೇರೆ ಏನಾದರೂ ಐಟಮ್ಸ್ ನಾವು ಮಾಡಿದಾಗ ತಿನ್ನೋದಿಕ್ಕೆ ಇದು ತುಂಬಾ ಚೆನ್ನಾಗಿರುತ್ತೆ ಇವಾಗ ಕುದ್ದು ಕುದ್ದು ಇಷ್ಟು ಥಿಕ್ನೆಸ್ ಬರಬೇಕು ಮತ್ತೆ ಕಲರ್ ನೋಡಿ ಹೆಂಗ್ ಚೇಂಜ್ ಆಗಿದೆ ಅಂತ ಈ ಮಟ್ಟಿಗೆ ಕಲರ್ ಚೇಂಜ್ ಆಗಿರಬೇಕು ಮತ್ತೆ ನಮ್ದು ಥಿಕ್ನೆಸ್ ಇಷ್ಟು ಇರಬೇಕು ಅವಾಗ ನಾವು ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ಆಮೇಲೆ ತೆಗೆದಿಟ್ಕೊಳ್ಳೋಣ ಇದನ್ನ ನಾವು ಫ್ರೀಜರ್ ಅಲ್ಲಿ ತೆಗೆದಿಟ್ಕೋಬಹುದು ಆಮೇಲೆ ಬೇಕಾದಾಗ ಯೂಸ್ ಮಾಡ್ಕೋಬಹುದು ನೋಡಿ ಚಾಟ್ ಹಾಕೋ ಸ್ವೀಟ್ ಚಟ್ನಿ ಅಥವಾ ಇಮ್ಲಿ ಚಟ್ನಿ ಅಂತಾರಲ್ಲ ಅದು ರೆಡಿ ಆಗಿದೆ सो इदन्न नीवु यावदु समोसा जोते कचोरी जोते यावदारु चाट माडुवाग एल्ला चाट्सगुनु ग्रीन चटनी जोते इदन्नु उपयोगिसबहुदु ई रेसिपी निमगे इष्ट आदल्लि लाइक माडि नीविन्नु नम्म चानल गे सब्स्क्राइब माडिल्ल अंद्रे सब्स्क्राइब माडि लाइक माडि शेर माडि थैंक यू फॉर वाचिंग